ನಮ್ಮ ರಾಜ್ಯದಲ್ಲಿ ನಾವೊಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ. ಅದಂದರೆ ಧಾರ್ಮಿಕ ಕ್ಷೇತ್ರಗಳು ಮತ್ತು ವಿಶೇಷವಾಗಿ ಶ್ರದ್ಧಾ ಕೇಂದ್ರಗಳು ಶುಚಿಯಾಗಿರಬೇಕು, ಯಾವುದೇ ರೀತಿಯಲ್ಲಿ ಮಾಲಿನ್ಯ ಇರಬಾರ್ದು, ಅದು ಅಂತರಂಗ ಬಹಿರಂಗ ಮಾಲಿನ್ಯ ಎರಡೂ ಇರಬಾರ್ದು. ಅದಕ್ಕಾಗಿ ಒಂದು ಕ್ಷೇತ್ರಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಜನತೆಗೆ ಮನಸ್ಸು ಸುಖವಾಗಿರಬೇಕು, ನೆಮ್ಮದಿ ಇರಬೇಕು ಮತ್ತು ನಮಗೆ ಸ್ವಾಮಿ ಅನುಗ್ರಹ ಬೇಕು ಅನ್ನೋ ಒಂದು ಭಾವನೆ ಬರಬೇಕು. ಹಾಗಾದರೆ ವಾತಾವರಣ ಬಹಳ ಶುದ್ಧವಾಗಿರಬೇಕು ಅಂತೇಳಿ ಒಂದು ಪರಿಸರ ಶುದ್ಧ ಕೇಂದ್ರವನ್ನು ಮಾಡಿಸಿದ್ದೇವೆ. ಜನವರಿ 14 ಅಂದರೆ ಉತ್ತರಾಯಣ ಸಂದರ್ಭ ಮತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿವಸ ಎರಡು ಬಾರಿ ನಮ್ಮ ನಮ್ಮ ಊರಿನ ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷ ಏನು ಅಂತಂದರೆ 10,000ಕ್ಕೂ ಮಿಕ್ಕಿದ ಶ್ರದ್ಧಾ ಕೇಂದ್ರಗಳು ಒಂದು ವಾರದಲ್ಲಿ ಸ್ವಚ್ಛಗೊಳ್ತವೆ. ಹಾಗಾದರೆ ಇವತ್ತು ನಾನು ನಿಮಗೆಲ್ಲ ಕರೆ ಕೊಡ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ನಿಮ್ಮ ಊರಿನ ಶ್ರದ್ಧಾ ಕೇಂದ್ರ, ಅಲ್ಲಿ ಯಾವುದೇ ಮೂರ್ತಿ ಇರಲಿ, ದೇವರು ಯಾರೇ ಇರಲಿ, ಅದು ಸಣ್ಣ ಗುಡಿ ಇರಲಿ, ದೊಡ್ಡ ಗುಡಿ ಇರಲಿ, ಅಥವಾ ಯಾವುದೇ ರೀತಿಯ ದೊಡ್ಡ ಸಣ್ಣ ಭೇದ ಇಲ್ಲದೆ ಎಲ್ಲ ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛವಾಗಿರಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ. ಹಾಗಾಗಿ ಯಾರ್ಯಾರು ಇದಕ್ಕೆ ಇಷ್ಟಪಡ್ತೀರೋ ಇಚ್ಛೆ ಪಡ್ತೀರೋ ಅವರೆಲ್ಲ ಸ್ವಯಂ ಸೇವಕರಾಗಿ ನಿಮ್ಮ ನಿಮ್ಮ ಶ್ರದ್ಧಾ ಕೇಂದ್ರಗಳನ್ನು ಶುಚಿಯಾಗಿರಿಸಿಕೊಳ್ಳಿ, ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳಿ, ಬೆಳೆಸಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಕರೆ ನೀಡ್ತಾ ಇದ್ದೀನಿ.